ನಮಸ್ಕಾರ ಖುಷಿ ವ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ. ಈ ವ್ಲಾಗ್ ಅಲ್ಲಿ ನಾವು ಈ ಸಲ ಊರಿಗೆ ಹೋದಾಗ ಕಳೆದಂತಹ ಒಂದು ಅದ್ಭುತವಾದಂತಹ ಕ್ಷಣಗಳನ್ನ ನಿಮ್ ಜೊತೆ ಹಂಚ್ಕೋಬೇಕು ಅಂತ ಅನ್ಕೊಂಡಿದೀನಿ. ಹಾಗೆ ಈ ಸಲ ಊರಿಗೆ ಹೋದಾಗ ಇಂತಹ ಅನುಭವ ಆಗುತ್ತೆ ಅಂತ ಖಂಡಿತವಾಗ್ಲೂ ಕನಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ. ನಾವಿವತ್ತು ರಿವರ್ ರ್ಯಾಫ್ಟಿಂಗ್ಗೆ ಹೋಗ್ತಾ ಇದೀವಿ. ದಾಂಡೇಲಿಯಲ್ಲಿ ಈ ರಿವರ್ ರ್ಯಾಫ್ಟಿಂಗ್ ತುಂಬಾನೇ ಫೇಮಸ್. ಕಾಳಿ ನದಿ ಇರೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ. ಹಾಗಾಗಿ ನಾವು ಕೂಡ ಇವತ್ತು ಈ ಒಂದು ಅನುಭವವನ್ನ ಪಡೀಲೇಬೇಕು ಅಂತ ಹಠ ಹೊತ್ತು ಹೊರಟಿದೀವಿ. ನಾನು, ನನ್ನ ಹಸ್ಬೆಂಡ್, ಹಾಗೆ ಮೈದುನ, ನಾವು ಮೂರು ಜನ ಹೋಗ್ತಾ ಇದೀವಿ. ಹಾಗೆ ಇಲ್ಲಿ ನೋಡಿ, ಒಬ್ರು ನಮ್ಮ ಊರಿನ ಹಿರಿಯರು, ಒಬ್ರು ಅಜ್ಜ ಎಷ್ಟು ಲವಲವಿಕೆಯಿಂದ ಕೆಲಸ ಮಾಡ್ತಾ ಇದಾರೆ ಅಂತ ಹೂ ಕೀಳಕ್ ಬಂದಿದ್ರು. ಒಂದು 85 ವರ್ಷ ಇರಬಹುದು, ಆದ್ರೂ ಕೂಡ ಬೆಳಿಗ್ಗೆ ಬೇಗ ಎದ್ದು ಈ ತರ ಅವರ ಒಂದು ದಿನಚರಿಯಲ್ಲಿ ತೊಡಗ್ತಾರೆ. ತುಂಬಾ ಖುಷಿಯ ವಿಚಾರ. ಹಾಗೆ ಬಸ್ ಬಂತು, ನಾವು ಬಸ್ ಅಲ್ಲಿ ಹೊರಟಿದೀವಿ. ನಮ್ಮ ಊರಿನಿಂದ ದಾಂಡೇಲಿಗೆ ಒಂದು 30 ಕಿಲೋಮೀಟರ್ ಅಂತರ. ಸೊ ದಾಂಡೇಲಿ ತಲುಪಿದ್ದಾಯ್ತು. ಆ ನಂತರ ಆಟೋ ಮಾಡಿಕೊಂಡು ನಮ್ಮನ್ನ ರಿವರ್ ರ್ಯಾಫ್ಟಿಂಗ್ ಗೆ ಯಾರು ಕರ್ಕೊಂಡು ಹೋಗ್ತಾರೋ ಅಲ್ಲಿ ಹೋಗ್ತಾ ಇದೀವಿ. ಜಂಗಲ್ ಲಾಡ್ಜಸ್ ಅಂಡ್ ರೆಸಾರ್ಟ್ ಅಂತ ಅವರು ಈ ಒಂದು ರಿವರ್ ರ್ಯಾಫ್ಟಿಂಗ್ ಆರ್ಗನೈಸ್ ಮಾಡ್ತಾರೆ. ಸೊ ಅಲ್ಲಿ ಹೋಗಿ ಎಲ್ಲ ನಮ್ಮ ಎಲ್ಲ ಒಂದು ವಿವರಗಳನ್ನ ಕೊಡಬೇಕು. ಆ ನಂತರ ಅಲ್ಲಿ ಪೇ ಮಾಡಬೇಕು. ನಾವು ಹೋಗಿದ್ದು 13 ಕಿಲೋಮೀಟರ್ಸ್ ಆಗಿತ್ತು, ಹಾಗಾಗಿ 1350 ಪರ್ ಹೆಡ್ ಇತ್ತು. ಅದನ್ನೆಲ್ಲ ಪೇ ಮಾಡಿ ಅಲ್ಲಿಂದ ನಾವು ಅಲ್ಲಿ ನಮಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಹಾಗೆ ನಾವು ಈ ತರ ರಿವರ್ ರಾಫ್ಟಿಂಗ್ ಹೋಗ್ತಾ ಇದೀವಿ ಅಂದ್ರೆ ಚಂದ ಡ್ರೆಸ್ ಏನು ಬೇಕಾಗಲ್ಲ. ನಾನು ಒಂದೊಳ್ಳೆ ಡ್ರೆಸ್ ಹಾಕೊಂಡು ಹೋಗಿ ಏನು ಎಲ್ಲ ಹಾಳು ಮಾಡ್ಕೊಂಡ್ ಬಂದಿದ್ದೀನಿ. ಹಾಗಾಗಿ ನಾವು ನೀರಲ್ಲೇ ಆಟ ಆಡೋದಕ್ಕೆ ಹೋಗೋದ್ರಿಂದ ಹಳೆ ಡ್ರೆಸ್ ಆದ್ರೂ ಪರವಾಗಿಲ್ಲ. ಆ ನಂತರ ಅಲ್ಲಿಂದ ಒಂದು ಜೀಪ್ ಅಲ್ಲಿ ಅಂದ್ರೆ ಅವರೇ ವೆಹಿಕಲ್ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತಾರೆ. ಎಲ್ಲದಕ್ಕೂ ನಾವು ದುಡ್ಡು ಪೇ ಮಾಡಬೇಕು ಅಷ್ಟೇ. ಅಲ್ಲಿಂದ ಮತ್ತೆ ಗಣೇಶ್ ಗುಡಿ ಅಂತ ಒಂದು 13 ಕಿಲೋಮೀಟರ್ ಅಂತರ ಅಂತ ಅನ್ಸುತ್ತೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ರ್ಯಾಫ್ಟಿಂಗ್ ಅಂದ್ರೆ ರ್ಯಾಫ್ಟಿಂಗ್ ಶುರು ಆಗುತ್ತೆ, ಅಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ. ಸೊ ಈ ರೋಡ್ಗಳು ಕೂಡ ಅಷ್ಟೇ ನೋಡಿ, ಎಷ್ಟು ಸಣ್ಣ ರೋಡು, ಆ ಕಡೆ ಈ ಕಡೆ ಕಾಡಿದೆ. ಈ ತರ ಜಾಗದಲ್ಲಿ ನಾವು ತುಂಬಾ ದೂರ ಅಂದ್ರೆ 13 ಕಿಲೋಮೀಟರ್ ಹೋಗ್ಬೇಕು. ಗಣೇಶ್ ಗುಡಿಯಿಂದ ರಿವರ್ ರ್ಯಾಫ್ಟಿಂಗ್ ಶುರು ಆಯ್ತು. ಹಾಗೆ ನಮ್ಮ ಜೊತೆ ಬೇರೆ ಬೇರೆ ಪ್ರವಾಸಿಗರು ಕೂಡ ಇರ್ತಾರೆ. ಹಾಗೆ ಒಂದ್ಸಲ ನೀರಿಗೆ ಇಳಿದ ತಕ್ಷಣ ನಮ್ಮ ಹಾರ್ಟ್ ಬೀಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಆದ್ರೆ ಆ ನಂತರದಲ್ಲಿ ಏನು ಕೂಡ ಭಯ ಆಗೋದಿಲ್ಲ. ನಮ್ಮನ್ನ ತುಂಬಾ ಸೇಫ್ ಆಗಿ ಕರ್ಕೊಂಡು ಹೋಗಿ ಕರ್ಕೊಂಡ್ ಬರ್ತಾರೆ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದುವರೆಗೂ ಕೂಡ ದೇವರ ದಯದಿಂದ ಯಾವುದೇ ಒಂದು ಅನಾಹುತ ಕೂಡ ಇಲ್ಲಿ ಸಂಭವಿಸಿಲ್ಲ. ಹಾಗೆ ದಡದಲ್ಲಿ ನೋಡಿ ಮೊಸಳೆ ಕಾಣಿಸ್ತಾ ಇರಬಹುದು. ನಾವು ಈ ತರ ರಿವರ್ ರ್ಯಾಫ್ಟಿಂಗ್ ಹೋಗ್ಬೇಕಿದ್ರೆ ಮೊಸಳೆಗಳು ಕೂಡ ಸಾಮಾನ್ಯವೇ ಸರಿ. ಅಲ್ಲಿ ಎಲ್ಲ ಕಡೆ ಮೊಸಳೆಗಳನ್ನ ಕಾಣಿಸ್ತಾರೆ. ಹಾಗೆ ಇವಾಗ ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋದನ್ನ ನೀವೇ ನೋಡಿ. ಸೇಮ್ ಸೈಡ್ ಸರ್, ಜಂಪ್ ಕರೋ ಸರ್, ಸೇಮ್ ಸೈಡ್ ಸರ್, ಜಂಪ್ 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 ಒನ್ ಬೈ ಒನ್ ಒನ್ ಬೈ ಒನ್ ಅಬ್ ದೋನೋ ಠೀಕ್ ಹೈ ನಾ ಮ್ಯಾಮ್, ಆಪ್ ಜಾಯೆಂಗೇ ಕಿ ನಹೀಂ ಜಾಯೆಂಗೇ? ಐಸಾ ಹೈ ನಹೀಂ ತೋ ಹಮ್ ಫೇಂಕ್ ದೇತೇ ಹೈ, ಬೋಟ್ ಉಲ್ಟಾ ಕರ್ ದೇತೇ ಹೈ, ಠೀಕ್ ಹೈ? ಜಂಪ್ ನಹೀಂ ಕರ್ನಾ ಹೈ, ಆಪ್ಕೋ ದೋನೋ ಆತೇ ಇಸ್ಮೇ ಪೂರ. ಅಲ್ಲ, ಎಂಟು ಔಟ್ನೆ ಬಿದ್ದ ಮೇಲೆ ಕಡೆ ಏರಿ ಬತ್ತು, ಹಗ್ಗ ಹಿಡ್ಕೊಂಡು ಓಕೆ ಟೀಮ್, ಯಾಕೋ ಫಸ್ಟ್ ಹ್ಯಾಪಿ ಡೇ, ಠೀಕ್ ಹೈನಾ? ಯಾಪೆ ಆಪ್ಕೋ ಕುಚ್ ಭೀ ಕಮಾನ್ಸ್ ಮಿಲ್ತಾ ಹೈ, ಕ್ವಿಕ್ ಕರ್ನಾ ಹೈ, ಓಕೆ? ಠೀಕ್ ಹೈ, ಫಸ್ಟ್ ಚಲೋ ಪೆಡಲ್ ಚೇಸ್ ಕರ್ತೇ ಹೈ, ಏಕ್ ಬಾರ್ ಚೀಯರ್ ಕರ್ತೇ ಹೈ ರಿವರ್ ಕೋ, ಚಲೋ. ಸೇ ಕಾಲಿ ಮೈಯಾ ಕೆ? ಓಕೆ, ಸ್ಟಾಪ್ 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 ಸ್ಟಾಪ್. ಓಕೆ ಟೀಮ್, ಯಾಪೆ ಆಪ್ಕೋ ಕುಚ್ ಭೀ ಕಮಾನ್ಸ್ ಮಿಲ್ತಾ ಹೈ, ಕ್ವಿಕ್ ಕರೆಂಗೆ, ಡನ್? ಆಲ್ ಫಾರ್ವರ್ಡ್. Forward, forward, forward. Okay, get in, get in. Get in. Hello, sir. Get in. Me row nahi karte. Okay, team. Get back and forward, pedal. ಹೌದೌಲಿಯ ಹೌದೌಲಿಯ. ಓಕೆ, ಸ್ಟಾಪ್ ಸ್ಟಾಪ್ ಸ್ಟಾಪ್.
stop, stop. Forward, forward. Okay, team, get in, get in, get in. Excuse me. Okay, stop, stop. Hello, sir. Come on, come on. Hey. सर थोड़ा आगे हो जाए. एक्सक्यूज मी. हेलो, आप लोग साउंड करो, नो प्रॉब्लम, बट मेरा कमांड भी सुनना है, ठीक है? आप एक्स्ट्रा काम करके ना इसको ना क्या रहता है, बोर्ड ना अलग गलत जगह में जाता है, ओके? एंड टीम, जब गेट इन ना गेट इन, ओके? नहीं हुआ ना तो उड़ के बाहर, ओके? फॉरवर्ड, कम ऑन, कम ऑन, फास्ट फॉरवर्ड, फास्ट फॉरवर्ड. Okay, team, get in. Oh. Okay, team, come back and forward, pedal. Okay, stop, stop, stop. हेलो, इसको निकालो वहां से. Come back, come back, come back. Okay, stop, stop. Stop. Excuse me, bus. Front person को follow करो, ठीक है? वो जैसे करते हैं वैसा करो, ठीक है ना? कोई जरूरत नहीं fast करने का, lazy करने का, ठीक है ना? Forward. 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 Left side सबको जाना, ठीक है? Forward pedal. Okay, team, get in. ओके, रिकॉर्डिंग शुरू हो रहा है, ठीक है? हाई कर सकते हैं. ರಿವರ್ ರಾಫ್ಟಿಂಗ್ ಎಲ್ಲ ಮುಗಿಸಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಬೆಳಗ್ಗೆ 9 ಗಂಟೆಗೆ ಹೋಗಿತ್ತು, 1:30 ಮುಗಿದಿದೆ. ಆದರೆ ಅಲ್ಲಿ ನಮಗೆ ನದಿಯಲ್ಲಿ 1-2 ತಾಸು ಅಷ್ಟೇ, ಆದರೆ ಹೋಗೋದಕ್ಕೆ ಬರೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಮತ್ತು ನಾವು ಮೊದಲನೇ ದಿನವೇ ಬುಕ್ ಮಾಡ್ಕೋಬೇಕಾಗತ್ತೆ ಈ ಥರ ಹೋಗಬೇಕು ಅಂದರೆ. ಸೊ ಅಲ್ಲಿಂದ ನಾವು ಮೊಸಳೆ ಪಾರ್ಕ್ ಅಂತ, ಇದು ಕೂಡ ಕಾಳಿ ನದಿನೇ, ಮೊಸಳೆ ಪಾರ್ಕ್ ಅಂತ ಇದೆ ದಾಂಡೇಲಿಯಲ್ಲಿ, ಅಲ್ಲಿ ಬಂದಿದ್ದೀವಿ. ಇಲ್ಲಿ ಸಿಕ್ಕಾಪಟ್ಟೆ ಮೊಸಳೆಗಳನ್ನು ನೋಡಬಹುದು, ಎಲ್ಲ ಕಡೆ ಹಾಯಾಗಿ ಬಿಸಿಲಲ್ಲಿ ನೋಡಿ ಮಲ್ಕೊಂಡಿದೆ. ಅಲ್ಲಿ ದಿಬ್ಬದ ಮೇಲೆ ಕಾಣ್ತಿರೋದೆಲ್ಲ ದೊಡ್ಡ ದೊಡ್ಡ ಬೃಹತ್ ಗಾತ್ರದ ಮೊಸಳೆಗಳು ನೋಡಿ, ಬಾಯಿ ಕಳ್ಕೊಂಡೇ ಇದೆ, ಏನಾದ್ರೂ ಸಿಕ್ತಿದ್ರೆ ಲಬಕ್ಕಂತ ಬಾಯಿಗೆ ಹಾಕೊಂಡ್ಬಿಡೋಣ ಅಂತ. ಸೊ ಇಷ್ಟೊಂದು ಮೊಸಳೆಗಳನ್ನ ನೋಡಿ ಇವಾಗ ನಾವು ಮನೆ ಕಡೆ ವಾಪಸ್ ಹೋಗ್ತಾ ಇದೀವಿ. ಈ ವ್ಲಾಗ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿಕೊಡಿ. ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ.